ಐಶು ಕಬರ್ಡ್ ಕ್ಲೀನ್ ಮಾಡುವಾಗ ಅವ್ರಿಗೊಂದು ಲೆಟರ್ ಸಿಕ್ಕಿದೆ. ರವೀಂದ್ರ ಕಾಂತಿಗೆ ಬರ್ದಿರೋದು. ಹೌದಾ? ಏನಂತ ಬರ್ದಿದ್ದಾನೆ? ಏನೇನೋ ಬರ್ದಿದ್ದಾನೆ. ಅವಳಿಗೆ ಸಹಾಯ ಮಾಡೋದಕ್ಕೆ ಇವನೊಬ್ನೇ ಇರೋದು ಅನ್ನೋ ಥರ. ನಾನು ಒದ್ದೆ. ಅವಳಿಗೂ ಅವಳಿಗೂ ಏನಾದರೂ? ಹೌದು, ಅವನು ಕಾಂತಿನ ಮದುವೆ ಆಗಬೇಕು ಅಂತಿದ್ದ. ಆದರೆ ಅವನ ಕೀಳ್ಜಾತಿ ಅನ್ನೋ ಕಾರಣಕ್ಕೆ ಕಾಂತಿ ಅಪ್ಪ ಅವನ ದೂರ ಇಟ್ಟಿದ್ರು. ಈಗ ಹತ್ರ ಆಗಕ್ಕೆ ನೋಡ್ತಾ ಇದ್ದಾನೆ. ಆ ಪತ್ರ ನೋಡಿದಾಗಿಂದ ಐಶುಗೆ ಅನುಮಾನ ಶುರುವಾಗ್ಬಿಟ್ಟಿದೆ. ರವೀಂದ್ರ ಕಾಂತಿಗೆ ಯಾಕೆ ಪತ್ರ ಬರೀತಾನೆ? ಅವನಿಗೂ ಅವಳಿಗೂ ಏನು ಸಂಬಂಧ? ಕಾಂತಿಗೂ ಈ ಮನೆಗೂ ಏನು ಸಂಬಂಧ ಅಂತ 108 ಪ್ರಶ್ನೆ ಕೇಳ್ತಾ ಇದ್ದಾಳೆ. ರೇಣುಕಮ್ಮ, ಈಗ ನಾವು ಏನಾದರೂ ಮಾಡಲೇಬೇಕು, ಇಲ್ಲಾಂದ್ರೆ ಕಷ್ಟ ಆಗುತ್ತೆ. ಅವಳಿಗೆ ಯಾರಾದರೂ ಲೆಟ್ರಾರ ಬರೀಲಿ, ಏನಾರ ಮಾಡ್ಕೊಳ್ಳಿ. ನಿನಗೇನು, ನೀನೇ ಚಿಂತೆ ಮಾಡ್ತೀಯಾ? ನಿನ್ನ ಹೆಂಡತಿಗೆ ಯಾರಾದರೂ ಲೆಟ್ರ್ ಬರೆದಾಗ ಯೋಚನೆ ಮಾಡುವಂತೆ. ಅಷ್ಟಕ್ಕೂ ಆ ಕಾಗದ ನನ್ನ ಹತ್ರ ಇಲ್ಲ, ಹರಿದೆಸ್ಬಿಟ್ಟೆ. ಹರ್ತಾಕ್ಬಿಟ್ಯಾ? ಯಾಕಮ್ಮ, ನಾನು ಅದನ್ನ ನೋಡ್ಬೇಕಾಗಿತ್ತು. ಏನ್ ಬರ್ದಿತ್ತು ಅದ್ರಲ್ಲಿ? ಒಂದ್ ಹೆಣ್ಣಿಗೆ ಒಂದ್ ಗಂಡು ಲೆಟರ್ ಅಲ್ಲಿ ಏನ್ ಬರೋಕ್ ಸಾಧ್ಯ ಹೇಳು? ಅದೇ ಮಾಮೂಲು. ನೀನಂದ್ರೆ ಇಷ್ಟ, ನೀನಂದ್ರೆ ತುಂಬಾ ಪ್ರೀತಿ, ನೀನ್ ನನಗ್ ಬೇಕು, ಹೀಗೆ ಏನೇನೋ ಬರ್ದಿದ್ದ. ಅಷ್ಟು ಧೈರ್ಯನಾ ರವೀಂದ್ರಂಗೆ? ಗಂಡಿಗೆ ಧೈರ್ಯ ಬರ್ಬೇಕು ಅಂದ್ರೆ ಹೆಣ್ಣಿನ ಒಪ್ಪಿಗೆ ಇದೆ ಅಂತ ಕಣೋ. ಹೋಗೋಗು, ಇದ್ರ ಬಗ್ಗೆ ನೀನ್ ತಲೆ ಕೆಡ್ಸ್ಕೋಬೇಡ. ನಿನ್ ಕೆಲ್ಸ ಏನಿದೆಯೋ ನೋಡ್ಕೋ ಹೋಗು. ಅಮ್ಮ, ನಾನ ರವೀಂದ್ರನ ಸುಮ್ಮನೆ ಬಿಡಲ್ಲಮ್ಮ. ಕಾಂತಿ, ಶಾಲೆಗೆ ಹೋಗ್ಬಾ. ಇವತ್ ರಜಾ. ರಜಾ ಆದ್ರೆ ಏನಂತೆ? ನೀನ್ ಹೋಗ್ಬಾ, ರಜಾ ಇರೋದು ಮಕ್ಳಿಗೆ, ನಿನ್ಗಲ್ವಲ್ಲ. ಅಲ್ಲಿ ಯಾರೂ ಬಂದಿರಲ್ಲ, ನಾನೊಬ್ಳೆ ಹೋಗಿ ಏನ್ ಮಾಡ್ಲಿ? ಶಾಲೆ ನೋಡಿದ್ಯಾ? ಹೊಸದಾಗಿ ಸುಣ್ಣ ಬಣ್ಣ ಬಳ್ದಿದ್ದಾರೆ, ಅದನ್ನ ಯಾರು ಸ್ವಚ್ಛ ಮಾಡಿರಲ್ಲ. ಯಾರು ಮಾಡ್ಬೇಕು? ನಿನ್ ತಾನೆ. ಮಕ್ಳಿದ್ರೆ ಅದನ್ನ ತೊಳೆಯೋದಕ್ಕಾಗಲ್ಲ. ಇವತ್ ರಜಾ ಇರೋದ್ರಿಂದ ಹೋಗ್ ಮಾಡ್ಬಾ. ಸರಿ. ನಾನು ಹೇಳಿದ ವಿಷಯ ಏನ್ ಮಾಡ್ದೆ? ಯಾವ ವಿಷಯ? ಅಷ್ಟ್ ಬೇಗ ಮರ್ತ್ಬಿಟ್ಯಾ? ಅಯ್ಯೋ ದಡ್ಡಿ, ರವೀಂದ್ರನ ಮದ್ವೆ ಮಾಡ್ಕೊ ಅಂತ ಹೇಳದ್ನಲ್ಲ, ಆ ವಿಚಾರ ನಾನು ಕೇಳ್ತಾ ಇರೋದು. ನೀವಿಬ್ರು ಸ್ಕೂಲಲ್ಲಿ ಅಕ್ಕಪಕ್ಕ ನಿಂತ್ಕೊಂಡು ಮಾತಾಡ್ತಿದ್ರಲ್ಲ, ಆಗ ನಿಮ್ ಜೋಡಿ ನೋಡಕ್ಕೆ ಎಷ್ಟೊಂದು ಚೆನ್ನಾಗಿತ್ತು ಗೊತ್ತಾ? ನೀನ್ ಯಾಕೆ ಅವನ ಮದ್ವೆ ಆಗ್ಬಾರ್ದು? ನಿಮ್ ಕೈ ಮುಗಿದ್ ಕೇಳ್ಕೊಂತೀನಿ, ಇನ್ ಮುಂದೆ ಈ ವಿಷಯನ ಮಾತಾಡ್ಬೇಡಿ. ನನ್ಗೆ ಇದು ಯಾವ್ದ್ರಲ್ಲೂ ಆಸಕ್ತಿ ಇಲ್ಲ. ನಾನು ಪಡೆದ್ ನಾನು ಇದ್ಬಿಡ್ತೀನಿ. ಹಲೋ ರವೀಂದ್ರ, ನಾನು ರೇಣುಕಮ್ಮ ಮಾತಾಡ್ತೀನಿ. ಹೇಳಿ. ಇವತ್ತೇ ನೇಮಕಾತಿ ಪತ್ರ ಕೊಡೋಣ ಅನ್ಕೊಂಡಿದ್ದೀನಿ. ಹೆಡ್ ಮೇಡಮ್ಗೂ ಬರೋದಕ್ಕೆ ಹೇಳಿದ್ದೀನಿ, ನೀನು ಬಂದ್ಬಿಡು. ಬರ್ತೀನಿ. ತಡ ಮಾಡಬೇಡ. ಇನ್ನೊಂದು ಅರ್ಧ ಗಂಟೆಯಲ್ಲಿ ನಾನು ಪುಟ್ಟಣ್ಣ ಇಬ್ರು ಇರ್ತೀವಿ. ಸರಿ, 10 ಗಂಟೆಗೆ ಅಲ್ಲಿರ್ತೀನಿ. ನೀವೇನು ಯೋಚನೆ ಮಾಡಬೇಡ. ಇವತ್ತಿದೆ ಮಹಾಪೂಜೆ. ನೀನು ಮನೆ ಕೆಲಸ ಮಾಡ್ಕೊಂಡಿದ್ರೆ ಸಾಕು, ಸ್ಕೂಲ್ಗೆ ಹೋಗಿ ಏನ್ ಮೆರಿಬೇಕಾಗಿಲ್ಲ ನೀನು. ನಾನೇನ್ ಮೆರೆಯೋದಕ್ಕೆ ಹೋಗ್ತಾ ಇಲ್ಲ, ಅತ್ತೇನೆ ಹೇಳಿದ್ದು. ಅಣ್ಣನ ಗಾಯ ಕೆಲಸ ಕೊಟ್ಟಿದ್ದಾರೆ. ಅಮ್ಮನ ಹತ್ರ ನಾನು ಮಾತಾಡ್ತೀನಿ ನೋಡು. ಮೊದಲು ಏನು ಕೆಲಸ ಮಾಡ್ತಿದ್ಯೋ ಅಷ್ಟು ಮಾಡ್ಕೊಂಡಿದ್ರೆ ಸಾಕು ನೀನು. ನಡಿ ಒಳಗೆ, ನಡಿ ಒಳಗೆ. ಇವರಿಬ್ರು ಮಾತಾಡ್ತಾ ಇರೋದು ನೋಡಿದ್ರೆ ಯಾಕೋ ಅನುಮಾನ ಬರ್ತಿದೆಯಲ್ಲ. ಇದು ಹೀಗೆ ಇದ್ರೆ ಕಷ್ಟ, ಏನಾದ್ರೂ ಮಾಡ್ಲೇಬೇಕು. ಏನ್ ಮಾಡ್ಲಿ? ಬನ್ನಿ ನೀವು. ನೀನ್ ಅಲ್ಲಿಗೆ ಯಾಕೆ ಹೋಗ್ತಿದ್ಯಾ ಅಂತ ನನಗೆ ಚೆನ್ನಾಗಿ ಗೊತ್ತು ಬಿಡು. ಬೆಂಕಿನೂ ಬೆಣ್ಣೆನೂ ಒಟ್ಟಿಗೆ ಇಟ್ರೆ ಇನ್ನೇನಾಗುತ್ತೆ? ನೀವು ಯಾವ ಹೆಸರು ಹಿಡಿದು ಕರೆದ್ರು ಒಂದೇ, ಹೆಂಡತಿ ಅಂದ್ರು ಹೆಣ್ಣು ಹೆಣ್ಣೆ, ಕೆಲಸದವಳು ಅಂದ್ರು ಹೆಣ್ಣು ಹೆಣ್ಣೆ. ಮಂಜು, ಇಲ್ಲೇನ್ ಮಾಡ್ತಿದ್ಯಾ? ಬಾಯ್ಲಿ. ಕಾಂತಿ, ನೀವು ಶಾಲೆಗೆ ಹೊರಡಮ್ಮ. ಅಮ್ಮ, ಕಾಂತಿ ಸ್ಕೂಲ್ಗೆ ಯಾಕೆ ಹೋಗ್ಬೇಕು? ಬೇಡ ಅಂತ ಹೇಳ್ತಾ ಇದ್ದೆ ನಾನು. ಹೋದ್ರೆ ಹೋಗ್ಲಿ ಬಿಡು. ಅವಳು ಯಾರ ಮಾತು ಕೇಳ್ತಾಳೆ ಹೇಳು? ಆ ಸ್ಕೂಲಲ್ಲಿ ಅದೇನು ಇಟ್ಟಿದ್ದಾಳೋ ಏನು? ಭಾನುವಾರ ಹೋಗ್ಬೇಕು ಅಂದ್ರೆ ನಾನೇನ್ ಮಾಡಕ್ಕಾಗಿದ್ದೆ? ನನಗೂ ಸಾಕಾಗಿ ಹೋಗಿದೆ. ಹೇಮಾವತಿ, ನಡೀರಿ.